ನೋಡಿ, ನಾವು ಮುಖ್ಯಮಂತ್ರಿಗಳ ಮನೆಗೆ ಹೋಗ್ಬೇಕು ಅಂತೇಳಿ ಹೋದ ಸ್ಟೇಷನ್ ಕರ್ಕೊಂಡೋದ್ರು, ಬಿಡುಗಡೆ ಮಾಡಿದ್ರು. ಈಗ ಎಫ್ಐಆರ್ ಹಾಕಿದ್ದಾರೆ. ಈಶ್ವರಪ್ಪನವ್ರ ಮೇಲೆ ಜನ ಅಲ್ಲಿಂದ ಮೆರವಣಿಗೆ ಬಂದರು, ಮನೆ ಮುಂದೆ ನಿಂತ್ಕೊಂಡು ಸಿ ಎಂ ಮನೆ ಮುಂದೆ ಕೂತ್ಕೊಂಡು ರಾಜೀನಾಮೆ ಆಕ್ಸೆಪ್ಟ್ ಮಾಡಬಾರ್ದು ಅಂತ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಕೇಸ್ ಹಾಕಿಲ್ಲ, ನೀವೇ ಮಾಧ್ಯಮದಲ್ಲೆಲ್ಲ ತೋರಿಸಿದ್ರಿ. ಅವರೆಲ್ಲ ಸೇರಿದ್ದು ಕೂಗ್ತಾ ಇರೋದು, ಕಿರಿಸ್ತಾ ಇರೋದು, ಅವರ ದುಃಖ ದುಮಾನ ಹೋರಾಟ ಎಲ್ಲ ನೀವು ನೋಡಿದ್ರಿ. ಅವ್ರದ್ದು ಮಾತ್ರ ಕೇಸ್ ಹಾಕಿಲ್ಲ. ಈಶ್ವರಪ್ಪನ ಮೇಲೆ ಏನು ಆ ಎಣಾಸ್ ಅಲ್ಲಿ ಶಿವಮೊಗ್ಗದಲ್ಲಿ ಆಯಿತು ರಾಘವೇಂದ್ರನ ಮೇಲೆ, ಅದನ್ನು ಕೇಸ್ ಹಾಕಲಿಲ್ಲ. ಬೇರೆ ಬೇರೆ ಎಲ್ಲ ನಡೆದಂಥ ಘಟನೆಗಳಿಗೆ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಅಲ್ಲಿ ಮುಖಂಡರುಗಳ ಮೇಲೆ ಕೇಸ್ ಹಾಕಿಲ್ಲ. ಬರೀ ನಮ್ಮ ಮೇಲೆ ಕೇಸ್ ಹಾಕೋ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಈಗ ಕಾನೂನಿನ ವ್ಯವಸ್ಥೆನ ಮಾರಲ್ ಪೊಲೀಸ್ ಹೆಸರಿನಲ್ಲಿ ಕಳೆದ ಒಂದು ವರ್ಷದಿಂದ ಎಷ್ಟೋ ಕಡೆ ಬಿ ಜೆ ಪಿ ಕಾರ್ಯಕರ್ತರು ಬಜರಂಗ್ ದಳದವರು ಅವ್ರದ್ದೆಲ್ಲ ಮಾರಲ್ ಪೊಲೀಸ್ ಮಾಡಿದ್ರು. ಅದಕ್ಕೆ ಮುಖ್ಯಮಂತ್ರಿ ತಪ್ಪೇನಿದೆ ಮಾರಲ್ ಪೊಲೀಸ್ ಅಂತಲೂ ಕೂಡ ಹಿಂದೆ ಹೇಳಿದ್ರು. ಸೊ ಪೊಲೀಸ್ ಸ್ಟೇಷನ್ನಲ್ಲೇ ಬಟ್ಟೆ ಚೇಂಜ್ ಮಾಡಿಕೊಂಡು ಕಾಕಿ ಬಟ್ಟೆ ತೆಗೆದು ಹಾಕ್ಕೊಂಡ್ರು ಕೂಡ ಯಾರು ಅದಕ್ಕೆ ಪ್ರಶ್ನೆ ಮಾಡಲಿಲ್ಲ. ಮಾರಲ್ ಪೊಲೀಸ್ಗೆ ಕುಮ್ಮಕ್ಕೆ ಕೊಟ್ಟರು. ಹುಬ್ಳಿಲಿ ಏನು ರಾಮ ಇದಕ್ಕೆ ಚರ್ಚಲ್ಲೇ ಹೋಗಿ ಅಲ್ಲೇ ಪಟ್ಟಣ ಮಾಡೋಕ್ಕೆ ಶುರು ಮಾಡಿದ್ರು ಆಂಜನೇಯನ ಇದನ್ನು ಚರ್ಚಲ್ಲೆಲ್ಲ. ಇಂಥ ಎಲ್ಲ ಘಟನೆ ನಡೀತು. ವ್ಯಾಪಾರ ವಹಿವಾಟು ಎಲ್ಲ ನಿಲ್ಲಿಸ್ಬೇಕು, ಡ್ರೈವರ್ಗಳು ಗಾಡಿಗಳಿಗೆ ಹೋಗಬಾರ್ದು, ವ್ಯಾಪಾರ ಮಾಡಬಾರ್ದು ಅಂಥೇಳಿ ಇಲ್ಲದ ಕಾನೂನು ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ ಕೂಡ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾರ ಮೇಲೂ ಕೇಸ್ ಹಾಕಲಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.